ನಮಸ್ಕಾರ, ಡ್ರೆಸ್ಸಿಂಗ್ ರೂಮ್ ಶೋಗೆ ಮತ್ತೊಮ್ಮೆ ಸ್ವಾಗತ. ಒಂದು ಸಬ್ಜೆಕ್ಟ್ ಮಾತಾಡಿದ್ದೆ, ಆ ಮಾತಾಡಿದಾಗ ವೀಡಿಯೋನಲ್ಲಿ ಹೇಳಿದ್ದೆ ನಾನು ಎಲ್ ಬಿ ಡಬ್ಲ್ಯೂ ಬಗ್ಗೆನೇ ಮಾತಾಡ್ತೀನಿ ಅಂತ. ಆ್ಯಂಡ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸು, ಪ್ರೀ ಮ್ಯಾಚ್ ಅನಾಲಿಸಿಸು, ನಾನೇನು ಅನಲಿಸ್ಟ್ ಅಲ್ಲ, ಸುಮ್ಮನೆ ಒಬ್ಬ ಕ್ರಿಕೆಟ್ ಪ್ಲೇಯರ್ ಅಷ್ಟೇ, ಸುಮ್ಮನೆ ಮಾತಾಡ್ತಾ ಇರ್ತೀನಿ. ಬಟ್ ಆದರೆ ಕೆಲವು ಸಬ್ಜೆಕ್ಟ್ ಮಾತ್ರ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮಗೆ ಆ್ಯಸ್ ಕ್ರಿಕೆಟರ್ಸ್, ಎಷ್ಟೊಂದು ಗೊತ್ತೇ ಇರಲ್ಲ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಟೆಸ್ಟ್ ಮ್ಯಾಚ್ ಆಡಿರ್ತಾರೆ ಎಷ್ಟೊಂದು ಜನ ಕ್ರಿಕೆಟರ್ಸು, ಒನ್ ಡೇ ಆಡಿರ್ತಾರೆ, ಇಂಡಿಯಾ ಆಡಿರ್ತಾರೆ, ಫಸ್ಟ್ ಕ್ಲಾಸು ಸ್ಟೇಟ್ ಟೀಮ್ ಆಡಿರ್ತಾರೆ ಅಂದರೂ ಕ್ರೀಸ್ಗೆ ಸ್ಕ್ರೀಸ್ಗೆ ವ್ಯತ್ಯಾಸ ಗೊತ್ತಿರಲ್ಲ. ರನ್ಔಟ್ ಆಗೋದ್ರು, ಸ್ಟಂಪ್ಗೆ ಹೋಗೋದ್ರು, ಏಕೆಂದರೆ ಪ್ಲೇಯರು ಸ್ಕ್ರೀಸ್ ಒಳಗಡೆ ಇಲ್ಲ ಅಂತಾರೆ. ಅದು ಸ್ಕ್ರೀಸ್ ಅಲ್ಲ, ಅದು ಕ್ರೀಸ್, ಎಸ್ ಸಿ ಅಲ್ಲ, ಅದು ಸಿ ಆರ್ ಇ ಎ. ಇದು ಇಂಗ್ಲೀಷ್ ಗೇಮ್ ಆಗಿರೋದ್ರಿಂದ ಕೆಲವು ವರ್ಡನ್ನು ಇಂಗ್ಲೀಷಲ್ಲಿ ಹೇಳಬೇಕಾಗತ್ತೆ. ಬೋಲ್ಡು, ಎಲ್ ಬಿ ಡಬ್ಲ್ಯೂ, ಕ್ಯಾಚು, ಇದೆಲ್ಲ ಇಂಗ್ಲೀಷಲ್ಲಿ ಇದೆಯಲ್ಲ, ಅದನ್ನು ಹಂಗಾಗೆ ಯೂಸ್ ಮಾಡ್ತೀವಿ ನಾವು. ವರ್ಡ್ ಶಾರ್ಟ್, ಬೌಂಡ್ರಿ, ಇಂಗ್ಲೀಷ್. ಸೊ ಕ್ರಿಕೆಟ್ ಇಂಗ್ಲೀಷ್ ಗೇಮ್ ಅಂತಂದ್ರೂ ನಾವು ಮಾತಾಡೋವಾಗಲೂ ಹಾಗೆ ಮಾತಾಡ್ತೀವಿ, ಅದು ಬಾಯ್ಪಾಠ ಆಗ್ಬಿಟ್ಟಿರುತ್ತೆ, ಆಡ್ ಭಾಷೆಯಲ್ಲಿ ಅದು ಸೇರ್ಕೊಂಬಿಟ್ಟಿರುತ್ತೆ, ಒಗ್ಗೊಂಬಿಟ್ಟಿರುತ್ತೆ. ಕ್ರೀಸ್ ಅನ್ನೋದು ಏನು ಅಂತ ಹೇಳ್ತಾ ಇದ್ದಾನೆ ಇವತ್ತು. ಯಾಕೆಂದರೆ ಇವತ್ತು ನಾನು ಎಲ್ ಬಿ ಡಬ್ಲ್ಯೂ ಬಗ್ಗೆ ಮಾತಾಡ್ತೀನಿ ಅನ್ನೋದಕ್ಕಿಂತ ಮುಂಚೆ ಕ್ರೀಸ್ ಅಂದರೆ ಏನು ಕೆಲವರು ನಾವು ಮಾತಾಡೋವಾಗಲೇ ಅಂತೀವಿ ಅಂದರೆ ನಮ್ಮ ಮನಸ್ಸಲ್ಲಿ ಅನಿಸುತ್ತೆ ಹೋಗ್ತಿದ್ಲ ಅಂತ, ಬಟ್ ಬೇಡ ಅಂತ ಅನ್ಸುತ್ತೆ, ಅವ್ರವ್ರ ಇಷ್ಟ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಆ ಒಂದು ದಪ್ಪ ಲೈನ್ ನೋಡ್ಬೋದು ನೀವು ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ದಾಗ, ಅದು ವಿಕೆಟ್ ಕೀಪರು ಮುಂದೆ ಒಂದು ಇರುತ್ತಲ್ಲ, ಬ್ಯಾಟ್ಸ್ಮನ್ ಒಂದು ಮಾರ್ಕ್ ಮಾಡ್ಕೊಳ್ತಾರಲ್ಲ, ಅದನ್ನು ಕ್ರೀಸ್ ಅಂತ. ಹಿಂಗೆ ಇಷ್ಟು ದೊಡ್ಡದಿರುತ್ತೆ, ಈ ಕಡೆ ಎರಡು ಹಿಂಗೆ ಇರುತ್ತೆ. ಆ ದೊಡ್ಡದಾಗಿರೋದನ್ನ ಕ್ರೀಸ್ ಮಾರ್ಕಿಂಗ್ ಅಂತಾರೆ, ಯಾಕಂದ್ರೆ ಇಷ್ಟು ದಪ್ಪ ಲೈನ್ ಅದು. ಆ ದಪ್ಪ ಲೈನ್ ಯಾಕೆ ಮಾಡಿರ್ತಾರೆ ಅಂದರೆ ಅಲ್ಲಿ ಸ್ಕ್ವೇರ್ ಲೆಗ್ ಅಂಪೇರ್ ಹಿಂದೆ ನಿಂತಿರ್ತಾರೆ, ಈಗ ನೋಡ್ಬೋದು ಅದು ಸ್ಟ್ರೈಕರ್ಸ್ ಅಂಪೇರ್ ಅದು, ಅಲ್ಲಿ ಸ್ಕ್ವೇರ್ ಲೆಗ್ ಕಡೆ ನಿಂತಿರ್ತಾರೆ, ಈ ಕಡೆ ಹಿಂಗೆ ಬ್ಯಾಟಿಂಗ್ ಹಡ್ದಾಗ ಇಲ್ಲಿ ನಿಂತಿರ್ತಾರೆ. ಅವ್ರಿಗೆ ಅಷ್ಟು ದೂರದಿಂದ ಕಾಣಿಸಲ್ಲ ಅಂತ, ಲೈನ್ ಹಾಕಿದ್ರೆ ಕಾಣಲ್ಲ ಅಂತ, ಇಷ್ಟು ದಪ್ಪ ಒಂದು ಚಾಕ್ ಪೀಸಲ್ಲಿ ಒಂದು ಏನಿರುತ್ತೆ ಅದನ್ನು ಮಾರ್ಕ್ ಮಾಡ್ದಂಗೆ ಇಷ್ಟು ಮಾಡಿರ್ತಾರೆ, ಪೇಂಟ್ ಹಾಕಿರ್ತಾರೆ ಮ್ಯಾಚ್ ಶುರು ಹಾಕಿದ ಮುಂಚೆ. ಆ ಕ್ರೀಸ್ ಮಾರ್ಕಿಂಗ್ ದಪ್ಪದಕ್ಕೆ ಎಡ್ಜಲ್ಲಿರೋದನ್ನೇ ಕ್ರೀಸ್ ಅಂತ ಹೇಳೋದು, ಇಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ. ಅದಕ್ಕೆ ಡೌಟ್ ಬರುತ್ತೆ ಅವ್ರಿಗೆ, ಸ್ಟಂಪ್ ಔಟ್ ಆದಾಗ, ರನ್ಔಟ್ ಆದಾಗ, ಅಥವಾ ನೋ ಬಾಲ್ಗಳು ಬಂದಾಗ ಫುಟ್ಟು ಅದ್ರ ಮೇಲ್ಗಡೆ ಲ್ಯಾಂಡ್ ಆಗಿದರೆ ಕ್ರೀಸ್ ಮಾರ್ಕಿಂಗ್ ಮೇಲೆ ಯಾಕೆ ಸರ್ ಔಟ್ ಕೊಟ್ಬಿಟ್ರು ಅಂತ ಕೇಳ್ತಾರೆ. ಅಂದರೆ ಒಂದು ಲೈನ್ ಎಡ್ಜ್ ಇದೆಯಲ್ಲ, ಆ ಲೈನ್ ಒಳಗಡೆ ಇರಬೇಕು, ಆ ಕ್ರೀಸ್ ಮಾರ್ಕಿಂಗ್ ಇಷ್ಟು ದಪ್ಪ ಇರೋದ್ರ ಮೇಲೆ ಇದ್ರೆ ಸಾಲ್ದು, ಅದಕ್ಕಿಂತ ಒಳಗಡೆ ಇರಬೇಕು, ಆ ಲೈನ್ ಎಡ್ಜಿಂದ ಒಳಗಡೆ ಇರಬೇಕು ನೋ ಬಾಲ್ ಆಗಬಾರ್ದು ಅಂದರೆ. ಅಂದರೆ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರೆ, ಕ್ರೀಸ್ ಒಳಗಡೆ ಇರೋ ಲೈನ್ ಬಿಲಾಂಗ್ಸ್ ಟು ದ ಅಂಪೇರ್ ಅಂತೆಲ್ಲ ಹೇಳ್ತಾರೆ. ಅವೆಲ್ಲ ಇಲ್ಲ ಕ್ರಿಕೆಟಿಂಗ್ ಟರ್ಮಿನಾಲಜಿಲಿ, ಯಾರೋ ಯಾವಾಗ ಶುರು ಮಾಡಿರೋದು. ನೀವು ಅಂಪೇರ್ಗಳು ಎಕ್ಸಾಮ್ ಬರೀದು ಅಂತ ನೋಡ್ರಿ ಎಷ್ಟು ಕಷ್ಟ ಅನಿಸುತ್ತೆ, ಅಂಪೇರಿಂಗು ತುಂಬ ಈಸಿ ಅಲ್ಲ. ಅದರಲ್ಲಿ ಹೇಳ್ತಾರೆ ಏನು ಅಂತ, ಕ್ರೀಸ್ ಮಾರ್ಕಿಂಗ್ದು ಎಡ್ಜ್ನ ಕ್ರೀಸ್ ಅಂತಾರೆ, ಲೈನ್ ಬಿಲಾಂಗ್ಸ್ ಟು ದ ಅಂಪೇರ್ ಅನ್ನೋದೆಲ್ಲ ಇಲ್ಲ, ಸುಳ್ಳದು. ಓಕೆ, ಸೊ ಈಗ ರನ್ಔಟು, ನೋ ಬಾಲು, ಸ್ಟಂಪ್ ಎಲ್ಲ ಬಂದಾಗ ಆ ಕ್ರೀಸ್ ಇದೆಯಲ್ಲ ಅದ್ರ ಒಳಗಡೆ ಇರಬೇಕಾಗತ್ತೆ ಯಾರು ಪ್ಲೇಯರು, ಇಲ್ಲ ಬ್ಯಾಟ್ ಇರಬೇಕು, ಇಲ್ಲ ಒಂದು ಬಾಡಿ ಪಾರ್ಟ್ ಇರಬೇಕು, ಏನಾದರೂ ಇರಬೇಕು. ಈಗ ಲೇಟೆಸ್ಟ್ ರೂಲ್ ಏನು ಅಂತಂದರೆ, ಒಂದ್ಸಲಿ ಒಳಗೆ ಬಂದ್ಬಿಟ್ಟಿದ್ದಾರೆ ಆಮೇಲೆ ಏರಲ್ಲಿ ಹೋದ್ರೂ ಪರವಾಗಿಲ್ಲ, ಬಂದ್ಬಿಟ್ಟ ಮೇಲೆ ಇದಾರೆ ಅಂತಲೇ ಅರ್ಥ ಅದು. ಅಂದರೆ ಟ್ರೈ ಮಾಡ್ತಾರೆ, ಏರಲ್ಲಿದ್ದ ಕೆಲವ್ರಿಗೆ ಡೌಟ್ ಇತ್ತು, ಏರಲ್ಲಿದೆ ಸರ್ ಮೇಲೆ ಕ್ರೀಸ್ ಕೆಳಗಡೆ ಇದೆ, ಮುಟ್ಸೇ ಇಲ್ಲ, ಹಿಂಗೆ ಏರಲ್ಲಿದೆಯಲ್ಲ ಒಳಗಡೆ ಇದೆಯಲ್ಲ ಅಂದ್ರೆ ಅಲ್ಲ, ಅದು ಮುಟ್ಟಿಸ್ಬಿಟ್ಟು ಆಮೇಲೆ ಬರಬೇಕಾಗಿರೋದು. ಸೊ ಇದು ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಾನು, ಅಂದರೆ ಕಾಮನ್ ಕ್ರಿಕೆಟಿಂಗ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು ಅಂದರೆ. ಇನ್ನೂ ಒಂದು ಎರಡು ಮೂರು ಟರ್ಮಿನಾಲಜಿನೂ ಯೂಸ್ ಮಾಡ್ತಾರೆ, ಅದ್ರ ಬಗ್ಗೆ ಇನ್ನೊಂದು ದಿವಸ ವಿವರ ಮಾಡ್ತೀನಿ. ಎಲ್ ಬಿ ಡಬ್ಲ್ಯೂಗೆ ಬಂದಾಗ ಈ ಥರ ಇರುತ್ತೆ, ಎಷ್ಟೊಂದು ಜನಕ್ಕೆ ಎಲ್ ಬಿ ಡಬ್ಲ್ಯೂ ಬಗ್ಗೆ ಡೌಟ್ ಇದೆ. ಇನ್ಫ್ಯಾಕ್ಟ್ ನಾನು ಇಷ್ಟು ಕ್ರಿಕೆಟ್ ಆಡಿದ್ದು ನನಗೂ ಡೌಟ್ ಇತ್ತು. ಮೊನ್ನೆ ನಮ್ಮ ಅಂಪೈರ್ ಒಬ್ಬರು ನಂದನ್ ಅಂತ ಮತ್ತು ಕೆ ಆರ್ ಶ್ರೀನಾಥ್ ಅಂತ ಅವ್ರ ಜೊತೆ ಒಂದು ಶೋ ಮಾಡಿದಾಗ ನಾನು ಮಾತಾಡ್ದಾಗ ಕೇಳಿದೆ, ಪಿಚ್ಡ್ ಔಟ್ ಸೈಡ್ ದ ಲೆಗ್ ಸ್ಟಂಪ್ ಅಂತ ಇರುತ್ತಲ್ಲ, ಒಂದು ಕಾರ್ಪೆಟ್ ಲೆಕ್ಕ ಹಾಕೊಳ್ಳಿ. ಇವಾಗ ನೀವು ಮ್ಯಾಚ್ ನೋಡ್ತಾ ಇದ್ದಾಗ ಎಲ್ ಬಿ ಡಬ್ಲ್ಯೂ ಡಿಸಿಷನ್ ತೊಗೊಳ್ಳೋವಾಗ ಆ ಒಂದು ಕಾರ್ಪೆಟ್ ಅಂದರೆ ಒಬ್ಬ ಬ್ಯಾಟ್ಸ್ಮನ್ ಆಡ್ತಾ ಇದ್ರೆ ಅವನು ಮೂರು ವಿಕೆಟ್ ಈ ಕಡೆ ಇದ್ರೆ ಸ್ಟಂಪ್ಸು, ಅದೇ ಲೈನಲ್ಲಿ ಇನ್ನೂ ಮೂರು ವಿಕೆಟ್ ಇನ್ನೊಂದು ಕಡೆ ಇರುತ್ತಲ್ಲ ನಾನ್ ಸ್ಟ್ರೈಕರ್ ಎಂಡಲ್ಲಿ, ಅದನ್ನು ಕನೆಕ್ಟ್ ಮಾಡಿರ್ತಾರೆ ಕಾರ್ಪೆಟ್ ಹಾಕಿ, ಅದು ಇಮ್ಯಾಜಿನರಿ ಒಂದು ಹಾಕಿರ್ತಾರೆ. ಹೀಗೆ ಆ ಏರಿಯಾನಲ್ಲೇ ಒಳಗಡೆ ಬೀಳಬೇಕು, ಬಿದ್ದಾದ್ಮೇಲೆ ಅದನ್ನು ಪಿಚ್ಡ್ ಇನ್ ಲೈನ್ ಅಂತಾರೆ. ಹಿಟ್ ಇನ್ ಲೈನ್ ಅಂದರೆ ಬ್ಯಾಟ್ಸ್ಮನ್ ಪ್ಯಾಡ್ಗೋ ಕಾಲ್ಗೋ ಎಲ್ಲೋರ್ ಕಡೆ ಬಾಡಿ ಪಾರ್ಟ್ಗೋ ತಗಲ್ದ್ರೆ ಬ್ಯಾಟಕ್ಕೆ ತಗಲ್ದೀರಾ, ಅದನ್ನು ಕೂಡ ಹಿಟ್ ಇನ್ ಲೈನ್ ಆ ಕಾರ್ಪೆಟ್ ಒಳಗಡೆನೇ ಇದ್ದು ಸ್ಟೆಂಪ್ಸ್ಗೆ ಬಡಿತಿದ್ರೆ ಮಾತ್ರ ಔಟು. ಪಿಚ್ಡ್ ಔಟ್ ಸೈಡ್ ದ ಲೆಗ್ ಸ್ಟಂಪ್ ಅಂದರೆ, ಈಗ ನಾನು ಹಿಂಗೆ ನಿಂತ್ಕೊಂಡ್ರೆ ನಾನು ಈ ಕಡೆ ಇದ್ದರೆ ಅದು ಲೆಗ್ ಸ್ಟಂಪು, ಅಲ್ಲಿಗೆ ಬಿದ್ದರೆ ಪಿಚ್ಡ್ ಔಟ್ ಸೈಡ್ ಲೆಗ್ ಸ್ಟಂಪ್ ಔಟ್ ಇಲ್ಲ.
ಪಿಚ್ ಔಟ್ ಸೈಡ್ ದ ಆಫ್ ಸ್ಟಂಪ್ ಆಗಿ ಇಂಪ್ಯಾಕ್ಟ್ ಅವ್ರಿಗೆ ಬಾಡಿಗೆ ತಗಲಿ ಆಮೇಲೆ ವಿಕೆಟ್ ತಗಲ್ತಾ ಇದೆ ಅಂತಂದ್ರೆ ಔಟು. ಔಟ್ ಸೈಡ್ ದ ಲೆಗ್ ಸ್ಟಂಪ್ ಪಿಚ್ಡ್ ಇದ್ರೆ ಔಟ್ ಇಲ್ಲ, ಔಟ್ ಸೈಡ್ ದ ಆಫ್ ಸ್ಟಂಪ್ ಪಿಚ್ಡ್ ಅಂದ್ರೆ ಕಾರ್ಪೆಟ್ ಇಂದ ಔಟ್ ಇದೆ. ಯಾಕೆ ಅಂತ ನಾವು ಆಡಿದಾಗ ನಮ್ಗೆ ಈ ತರ ಅಂತ ರೂಲ್ ಅಂತ ಗೊತ್ತು ಅಂದ್ರೆ ಯಾಕೆ ಅಂತ ಗೊತ್ತಿರಲಿಲ್ಲ. ಸೊ ನಂದನ್ ಅವ್ರು ಕ್ಲಾರಿಫೈ ಮಾಡಿ ಹೇಳಿದ್ರು ಅದು ಇವು ಹಳೆ ಕಾಲದಿಂದ ಬಂದಂತ ರೂಲ್ ಏನು ಅಂತಂದ್ರೆ ಪಿಚ್ ಔಟ್ ಸೈಡ್ ದ ಲೆಗ್ ಸ್ಟಂಪ್ ಅಂದ್ರೆ ಅದು ಬ್ಲೈಂಡ್ ಸ್ಪಾಟ್. ಇದು ಸೈಡ್ ಆನ್ ಗೇಮ್, ಕ್ರಿಕೆಟ್ ಯಾವತ್ತಿದ್ರು ಹಿಂಗ್ ನೋಡ್ತಾ ಇರ್ತಾರೆ, ಹಿಂಗ್ ಸೈಡ್ ಆನ್ ಗೇಮ್ ಇಲ್ಲಿಂದ ಬೌಲರ್ ಬರ್ತಾ ಇದ್ರೆ ಸೊ ಈ ಕಡೆ ಕಾಣಲ್ಲ ಅಂತ ಆ ರೂಲ್ ಮಾಡಿದ್ರು. ಸೊ ಲೆಗ್ ಸ್ಪಿನ್ನರ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಬೌಲಿಂಗ್ ಮಾಡಿದ್ರೆ ಅಲ್ಲಿ ಬಿದ್ದ್ಬಿಟ್ಟು ಈ ಕಡೆ ಬಂದು ವಿಕೆಟ್ ಹೊಡಿತು ಅಂತಂದ್ರೆ ಬೋಲ್ಡ್, ಆದ್ರೆ ಆ ವಿಕೆಟ್ ಹೊಡಿಯೋ ಟೈಮಲ್ಲಿ ನೀವು ಕಾಲ್ ಅಡ್ಡ ಹಾಕ್ತು ಅಂದ್ರೆ ನಾಟ್ ಔಟ್. ಯಾಕಂದ್ರೆ ದ ಪಿಚ್ ಔಟ್ಸ್ ಅದ ಲೆಗ್ ಸ್ಟಂಪ್ ಆಯ್ತು ಅಂತ. ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಬೌಲಿಂಗ್ ಮಾಡಿದ್ರೆ ಯೂಶಲಿ ಆ ತರ ಆಗುತ್ತೆ, ರೈಟ್ ಹ್ಯಾಂಡರ್ಗೆ ಪಿಚ್ ಔಟ್ಸ್ ಅದ ಲೆಗ್ ಸ್ಟಂಪ್ ಔಟ್ ಇಲ್ಲ, ಲೆಗ್ ಸ್ಪಿನ್ನರ್ ಬೌಲಿಂಗ್ ಮಾಡಿದಾಗ್ಲೂ ಪಿಚ್ ಔಟ್ಸ್ ಅದ ಲೆಗ್ ಸ್ಟಂಪ್ ಔಟ್ ಇಲ್ಲ. ಸೊ ಅದು ಬ್ಲೈಂಡ್ ಸ್ಪಾಟು, ಅದಕ್ಕೋಸ್ಕರ ಬೆನಿಫಿಟ್ ಆಫ್ ಡೌಟ್ ಬ್ಯಾಟ್ಸ್ಮನ್ಗೆ ಹೋಗ್ಬೇಕು ಅಂತ ಲೆಗ್ ಸ್ಟಂಪ್ ಆಚೆ ಬಿದ್ದರೆ ಕೊಡಲ್ಲ. ಈಗ ಪ್ರಾಪರ್ ಎಲ್ ಬಿ ಡಬ್ಲ್ಯೂ ಡಿಸಿಷನ್ ಹೆಂಗಾಗುತ್ತೆ ನೀವು ನೋಡಿರ್ಬೋದು. ರೆಫರಲ್ಗೆ ಹೋಗ್ತಾರೆ, ರೆಫರಲ್ಗೆ ಹೋದಾಗ ಆನ್ ಫೀಲ್ಡ್ ಅಂಪೈರ್ ಯಾರಿರ್ತಾರೆ ಅವರು ಮೊದಲಿದ್ದಂಗೆ ಕೇಳಬೇಕು ನನಗೆ ಬೇಕು ಅಂತ. ಸೊ ಹಿಂಗೆ ಅದಕ್ಕೆ ಹಿಂಗೆ ಅಂತ ಕೇಳೋದು ಮೇಲ್ಗಡೆಯವ್ರಿಗೆ. ಅದು ಇವಾಗ ಡಿ ಆರ್ ಎಸ್ ಸಿಸ್ಟಮ್ ಬಂದಮೇಲೆ ಈಗ ಟೀಮ್ಸಲ್ಲಿರೋ ಕ್ಯಾಪ್ಟನ್ ಡಿಸಿಷನ್ ಮಾಡ್ತಾರೆ, ಹಿಂಗೆ ಹೇಳ್ತಾರೆ ಅದು ನಂಬರ್ ಆಫ್ ಡಿಸ್ಮಿಸ್ ಇದು ಡಿ ಆರ್ ಎಸ್ ಎಸ್ ಇದೆ ಗೊತ್ತಲ್ಲ ನಮಗೆ, ಟೆಸ್ಟ್ ಮ್ಯಾಚಲ್ಲಿ ಬೇರೆ ಟಿ ಟ್ವೆಂಟಿಲಿ ಬೇರೆ ಒನ್ ಡೇಲಿ ಬೇರೆ ಇರೋದು. ಆ ಟೈಮಲ್ಲಿ ತೊಗೊಂಡಾಗ ಅಂಪೇರ್ ಮೇಲ್ಗಡೆ ಟೆಕ್ನಾಲಜಿ ಹೆಲ್ಪ್ ತೊಗೊಳ್ತಾರೆ ಇಲ್ಲಿ ಇರೋದು. ಫಸ್ಟ್ ಹೆಂಗೆ ತೊಗೋತಾರೆ ಅಂತಂದರೆ ಅಲ್ಲಿ ಎಲ್ಲ ಕ್ಯಾಮ್ರಾ ಆ್ಯಂಗಲ್ಗಳನ್ನು ನೋಡ್ತಾ ಇರ್ತಾರೆ. ಮೇನ್ ಕ್ಯಾಮ್ರಾ ಆ್ಯಂಗಲ್ನ ಒಂದು ಕ್ಯಾಮ್ರಾನೇ ಕರೆಕ್ಟಾಗಿ ಸ್ಟ್ರೈಕರ್ ಎಂಡು ನಾಶಕರ್ ಎಂಡು ಹಿಂದೆ ಹೇಳಿ ಅಂತ ಫಿಕ್ಸ್ ಮಾಡಿರ್ತಾರೆ ಎರಡು ಕಡೆಯಿಂದ ನೋಡೋದಕ್ಕೆ. ಅದು ಮೇಲ್ಗಡೆ ಇರುತ್ತೆ ಕ್ಯಾಮ್ರಾ. ಸೊ ಇದು ಸೈಡ್ ಸ್ಕ್ರೀನ್ ಇದೆಯಲ್ಲ ಅದೇ ಲೆವೆಲ್ಗೆ ಇಟ್ಟರೆ ಕಾಣದ ಲೆವೆಲ್ ಏನು, ಅದಕ್ಕೆ ಮೇಲ್ಗಡೆ. ಸೊ ಆ್ಯಂಗಲ್ ಡಿಫರ್ ಆಯಿತು. ಈಗ ಆ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದಾಗ ಫಸ್ಟು ಎಲ್ ಬಿ ಡಬ್ಲ್ಯೂ ಕೊಡೋಕಿನ ಮುಂಚೆ ಕೇಳೋದೇನು, ಬ್ಯಾಟಿಗೆ ಬಿತ್ತಾ ಇಲ್ವೋ ನೋಡ್ತಾರೆ. ಬ್ಯಾಟಿಗೆ ಬಿತ್ತು ಅಂದರೆ ಸ್ಟ್ರೈಟ್ ಅವೇ ನಾಟ್ ಔಟು. ನೆಕ್ಸ್ಟ್ ಹೋಗ್ತಾರೆ ಬಾಲ್ ಟ್ರಜೆಕ್ಟ್ರಿ ಟ್ರ್ಯಾಕಿಂಗ್ ಹೆಂಗೆ ಅಂತ. ಬಾಲ್ಗೆ ಬಿದ್ದಿರೋದು ಸ್ನಿಕೋಮೀಟರ್ ತಗಲ್ತಾ ಎಲ್ಲಿ ತಗಲ್ತು ಅಂತ, ಅದು ಸೊಪ್ ಆಫ್ ಟೆಕ್ನಾಲಜಿ, ಅದು ಡಿಫೆನ್ಸಲ್ಲಿ ಯೂಸ್ ಮಾಡ್ತಾ ಇದ್ರು ಅದನ್ನು ತೊಗೊಂಬಂದಿದ್ದಾರೆ. ನೆಕ್ಸ್ಟ್ ಇನ್ನೊಂದಿದೆ ಹಾಟ್ ಸ್ಪಾಟ್ ಅಂತ, ಟೆಸ್ಟ್ ಮ್ಯಾಚಲ್ಲ ಯೂಸ್ ಮಾಡ್ತಾರೆ ಅದು ಗೊತ್ತಾಗ್ಬಿಡುತ್ತೆ ನಿಮ್ಗೆ, ತೋರಿಸುತ್ತೆ ವ್ಯತ್ಯಾಸ. ಈ ಸ್ಟಿಕೋಮೀಟ್ರಲ್ಲಿ ಇದು ವೇವ್ ಗ್ರಾಫ್ ಏನಾಗಿದೆ ಮೇಳೆ ಕೆಳಗೋದಾಗ ಗೊತ್ತಾಗ್ಬಿಡುತ್ತೆ. ಸೊ ಈ ಟೆಕ್ನಾಲಜಿನ ಯೂಸ್ ಮಾಡಿ ಹಾಟ್ ಸ್ಪಾಟಲ್ಲಿ ಏನಾಗುತ್ತೆ ಅಂದರೆ ಒಂದು ಡಾರ್ಕ್ ಸ್ಪಾಟ್ ಬರುತ್ತೆ ವೈಟ್ ಕಲರ್ ಬ್ಯಾಟ್ ಮೇಲೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಪಿಕ್ಚರ್ ಮೇಲೆ. ಇದೆರಡು ಬ್ಯಾಟಿಗೆ ತಗಲಿಲ್ಲ ಅಂದಾಗ ನೆಕ್ಸ್ಟ್ ಬಾಲ್ ಟ್ರ್ಯಾಕಿಂಗ್ನ ಕೇಳ್ತಾರೆ. ಹೆಂಗೆ ಕೇಳ್ತಾರೆ ಅಂದರೆ ಆ ಒಂದು ಟ್ರಜೆಕ್ಟ್ರಿನ ಫಾಲೋ ಮಾಡ್ತಾರೆ, ಬಾಲ್ ರಿಲೀಸ್ ಆಗಿ ಟ್ರಜೆಕ್ಟ್ರಿ ಅದಷ್ಟು ಫಾಸ್ಟ್ ಆಗಿದೆ ಅದರ ಟೆಕ್ನಾಲಜಿ ಎಲ್ಲಿ ಬೀಳುತ್ತೆ. ಆ ಕಾರ್ಪೆಟಿನ ಆಚೆ ಬೀಳುತ್ತೆ ಅಂತ ಗೊತ್ತಾದ ತಕ್ಷಣ ಹಾಕಾಯಿ ಅದು ಇಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಬಿತ್ತು ಕಾರ್ಪೆಟ್ ಲೈನಲ್ಲಿ ಬಿತ್ತು ಅಂದರೆ ಅದು ಪಿಚ್ ಇನ್ ಲೈನ್ ಅಂತೀವಿ, ಹಿಟ್ ಇನ್ ಲೈನ್ ಬಡ್ದಿದ್ದು ಎಲ್ಲಿಗೆ ಹಿಟ್ ಇನ್ ಲೈನ್ ಅದು ಕಾರ್ಪೆಟ್ ಒಳಗಡೆದು ಆಮೇಲೆ ಸ್ಟೆಮ್ಸ್ಗೆ ಹೋಗ್ತಾ ಇತ್ತು. ಇದು ಮೂರು ಪ್ರೊಜೆಕ್ಷನ್ಸು ಅಂದರೆ ಅದು ಕ್ಯಾಲ್ಕುಲೇಷನ್ಸ್ ಇರೋದು ಟೆಕ್ನಾಲಜಿ ಯೂಸ್ ಮಾಡಿ ಹೇಳುತ್ತೆ. ಅಸಂಪ್ಷನ್ನಲ್ಲಿ ಹೋಗೋದು ಈ ಆ್ಯಂಗಲಿಂದ ಬರ್ತಾ ಇದೆ ಬಿದ್ದಾದ್ಮೇಲೆ ಬೌನ್ಸ್ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗುತ್ತದು ಆ ಒಂದು ವಿಕೆಟ್ ಹೊಡೆಯತ್ತೋ ಇಲ್ವೋ ಅನ್ನೋದು ಅಸಂಪ್ಷನ್ಸ್ ಮೇಲೆ. ಈ ಅಸಂಪ್ಷನ್ ಇರೋದ್ರಿಂದನೇ 100% ಶೋರ್ ಆಗಿಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಕೊಡೋದು ಅಂಪೈರ್ಸ್ ಕಾಲ್ ಅಂತ. ಅಂದ್ರೆ ಒಂದು ಸ್ಟಂಪ್ ಸಿಂಗಿದೆ ಅಂದ್ರೆ ಇಷ್ಟು ದಪ್ಪ ಇದೆ ಅಂತಂದ್ರೆ ಈ ಕಡೆ ಬಿತ್ತು ಅಂತಂದ್ರೆ 50% ಬಿತ್ತು ಅಂತಂದ್ರೆ ಅದು ಅಂಪೈರ್ಸ್ ಕಾಲು. ಅಂಪೈರ್ ನಾಟ್ ಔಟ್ ಅಂದಿದ್ರೆ ಅದು ನಾಟ್ ಔಟ್ ಸ್ಟೇ ಆಗುತ್ತೆ, ಅಂಪೈರ್ ಔಟ್ ಅಂದಿದ್ರೆ ಅದು ಅಂಪೈರ್ ಸ್ಟೇ ಡಿಸಿಷನ್ ಸ್ಟೇ ಆಗುತ್ತೆ ಔಟ್ ಅಂತ ಆಗುತ್ತೆ. ಯಾಕೆ ಅದು ಕೊಟ್ಟಿದ್ದಾರೆ ಅಂದ್ರೆ ಅದು ಬೆನಿಫಿಟ್ ಆಫ್ ಡೌಟ್ ಕೊಡಬೇಕು, ಟೆಕ್ನಾಲಜಿ 100% ಶೂರ್ ಆಗಿ ಕೊಡೋಕ್ಕಾಗಲ್ಲ ಅಂತ. ಆ ಟೆಕ್ನಾಲಜಿ ಇನ್ನೂ ಬಂದಿಲ್ಲ 100% ಶೂರ್ ಆಗಿ ಹಿಂಗೆ ಹೇಳ್ತಾರೆ. ಕ್ಯಾಮ್ರಾ ಆ್ಯಂಗಲ್ ಇಟ್ಕೊಂಡು ಅದು ಅಸೆಸ್ಮೆಂಟ್ ಮೇಲೆ ಹೋಗೋದು, ಈ ಥರ ಆ್ಯಂಗಲ್ನ ಚೆಕ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಕೊಡುತ್ತಲ್ಲ ಅದು ಬೆಸ್ಟ್ ಪಾರ್ಟ್. ನಾವು ಆಡೋ ಟೈಮಲ್ಲೆಲ್ಲನೂ ಇವೆಲ್ಲ ಏನಿರಲಿಲ್ಲ, ಅಂಪೈರ್ಗೆ ಅನ್ಸಿದ್ ಮನೆಗೆ ಹೋಗೋದು ಕಳ್ಸೋರು ಹೋಗಪ್ಪ ಸಾಕು ಔಟ್ ನೀನು ಅಂತ. ಕೆಲವು ಸಲ ಆ ಬ್ಯಾಟಿಗೆ ಬಿದ್ದಿದ್ರೆ ನಾಟ್ ಔಟ್ ಕಟ್ಟಿದ್ರೆ ಹಂಗೆ ಇರ್ತಿದ್ರು, ಕೆಲವರು ಹೋಗ್ತಾನೆ ಇರಲಿಲ್ಲ ಅವರು ನಾಟ್ ಔಟ್. ಸೊ ಲಕ್ ಇತ್ತು ಸ್ವಲ್ಪ, ಹ್ಯೂಮನ್ ಎಲಿಮೆಂಟ್ ಜಾಸ್ತಿ. ಇವಾಗ ಟೆಕ್ನಾಲಜಿ ಬಂದಿರೋದ್ರೆ ರಿಡಕ್ಷನ್ ಆಗಿದೆ, ಸ್ವಲ್ಪ ಕಡಿಮೆನೂ ಆಗಿದೆ ಮಿಸ್ಟೇಕ್ಸು. ನೀವು ಇಷ್ಟು ಅರ್ಥ ಮಾಡ್ಕೋಬೇಕಾಗಿರೋದು ಎಲ್ ಬಿ ಡಬ್ಲ್ಯೂ ಲೆಗ್ ಬಿಫೋರ್ ಡಿಸಿಷನ್ ಏನು ಅಂತಂದ್ರೆ ಹಾಗೇನೆ. ಔಟ್ಸೈಡ್ ಆಫ್ ಸ್ಟಂಪ್ ಬಿದ್ದರೆ ಔಟು, ಔಟ್ಸೈಡ್ ಲೆಗ್ ಸ್ಟಂಪ್ ಬಿದ್ದರೆ ನಾಟ್ ಔಟು, ಹಿಟ್ ಇನ್ ಲೈನ್ ಆಗಬೇಕು, ಪಿಚ್ ಇನ್ ಲೈನ್ ಆಗಬೇಕು, ಆಮೇಲೆ ಹೋಗಿ ಸ್ಟಂಪ್ಸ್ ಹೊಡಿತಾ ಇರಬೇಕು, ಮೂರು ವಿಕೆಟಲ್ಲಿ ಒಂದು ಹೊಡಿತಾ ಇರಬೇಕು, ಅದಕ್ಕೆ ಒಂದಕ್ಕೆ ಫುಲ್ ಹೊಡಿಬೇಕು, ಅರ್ಧ ಹೊಡೆದ್ರೆ ಅಂಪೈರ್ಸ್ ಕಾಲ್ ಆಗುತ್ತೆ. ಅಂಪೈರ್ಸ್ ಕಾಲ್ ಆದಾಗ ಏನಾಗುತ್ತೆ, ಅಕಸ್ಮಾತ್ ಡಿ ಆರ್ ಎಸ್ ತೊಗೊಂಡವರು ರಿವ್ಯೂ ಸಿಸ್ಟಮ್ನ ತೊಗೊಂಡವರು ಅವ್ರದ್ದು ಅಗೇನ್ಸ್ಟ್ ಹೋಯ್ತು ಅಂದರೆ ಆ ರಿವ್ಯೂ ಇನ್ನೂ ಉಳ್ಕೊಳ್ಳುತ್ತೆ, ಯಾಕೆಂದರೆ ಅದು ಅಂಪೈರ್ಸ್ ಕಾಲ್ ಆಗಿರೋದ್ರಿಂದ. ತಪ್ಪಲ್ಲ ಕರೆಕ್ಟ್ ಕಾಲು, ಬಟ್ ಆದರೆ ಬೆನಿಫಿಟ್ ಆಫ್ ಡೌಟ್ ಇರೋದ್ರಿಂದ ಏನು ಹೇಳಿರ್ತಾರೋ ಅಂಪೇರ್ ಅದು. ಅಕಸ್ಮಾತ್ ಔಟ್ ಕೊಟ್ಟಿದ್ರೆ ಔಟು, ಔಟ್ ಕೊಟ್ಟಿಲ್ಲ ಅಂದರೆ ನಾಟ್ ಔಟ್ ಅಂತ. ಇಷ್ಟು ಅರ್ಥ ಮಾಡ್ಕೋಬೇಕು. ಸೊ ನಿಮ್ಗೆ ಅನ್ಸ್ಬೋದು ಏನಪ್ಪ ಇದು ಇಷ್ಟು ಕಷ್ಟನ ಅಂತ, ಡಿಸಿಷನ್ ಮೇಕಿಂಗ್ ಭಾಳ ಕಷ್ಟ ರಿಯಲ್ ಟೈಮಲ್ಲಿ, ಕಾಣೋದೇ ಇಲ್ಲ ಬಾಲು,
ಅದು ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಬರುತ್ತೆ. ಸೊ ಅಂಪೈರ್ಸ್ಗೂ ನಾವು ಸ್ವಲ್ಪ ಬೆನಿಫಿಟ್ ಆಫ್ ಡೌಟ್ ಕೊಡಬೇಕು. ಅವರಲ್ಲಿ ಸುಮ್ಮನೆ ಇಲ್ಲ, ಹ್ಯೂಮನ್ ಎಲಿಮೆಂಟ್ ಇರುತ್ತೆ, ಕೆಲವು ಸಲ ಡಿಸಿಷನ್ ಅಲ್ಲಿ ಇಲ್ಲಿ ಹೋಗುತ್ತೆ. ಅದನ್ನ ರೆಕ್ಟಿಫೈ ಮಾಡೋದಕ್ಕಲ್ಲ, ಮಿನಿಮೈಸ್ ಮಾಡೋಕ್ಕೋಸ್ಕರ ಟೆಕ್ನಾಲಜಿ ಯೂಸ್ ಮಾಡ್ತಿರೋದು. ಮೊದಲೆಲ್ಲ ಆದರೆ ಏನಾಗ್ತಿದ್ದು, ಕಾಲ್ ಮುಂದೆ ಹಾಕ್ಬಿಟ್ರೆ ಫುಲ್ಲು, ಆತರ ಸ್ಟೆಪ್ ಔಟರ್ ಆರ್ ಫಿಂಚ್ ಆಡ್ತಾರೆ, ಆತರ ಸ್ಟೆಪ್ ಔಟರ್ ಔಟ್ ಇಲ್ಲೋ ಎಲ್ ಡಬ್ಲ್ಯೂ ಅಂದ್ರೂ ಟ್ರಾಜೆಕ್ಟ್ರಿ ಬರುತ್ತೆ, ಅಂದ್ರೂ ಟ್ರ್ಯಾಕಿಂಗ್ ಬರುತ್ತೆ. ನೀವು ಮುಂದೆನೇ ಆದ್ರಾಡೋ, ಹಿಂದೆನೇ ಆದ್ರಾಡು. ಬಟ್ ಬೌನ್ಸ್ ಇರೋಂತ ವಿಕೆಟ್ ಅಲ್ಲಿ ಟ್ರ್ಯಾಕರ್ ಹೇಳುತ್ತೆ ಇಲ್ಲ ಮೇಲೆ ಹೋಗ್ತಾ ಇದೆ. ಬೌನ್ಸ್ ಇಲ್ದೇ ಇರೋ ವಿಕೆಟ್ ಅಲ್ಲಿ ಎಷ್ಟೇ ಮುಂದೆ ಬಂದಿದ್ರು ಅದೇ ಲೆವೆಲ್ಗೆ ಟ್ರಾಜೆಕ್ಟ್ರಿ ಇತ್ತು ಅಂತಂದ್ರೆ ಸ್ಟಂಪ್ಸ್ ಬಡಿಯುತ್ತೆ ಅಂತ ಹೇಳ್ತಾರೆ. ಇದು ಎಲ್ ಬಿ ಡಬ್ಲ್ಯೂನ ಎಕ್ಸ್ಪ್ಲೇನ್ ಮಾಡಬೇಕಾಗಿರೋದು. ನಾವು ಆರ್ಗ್ಯೂ ಮಾಡೋಕ್ಕೂ ಆಗೋದಿಲ್ಲ, ಅಕಸ್ಮಾತ್ ಔಟ್ ಕೊಟ್ಟಾದ್ಮೇಲೆ ವಾಪಸ್ ಬರಬೇಕಾಗತ್ತೆ. ಅಂದ್ರೆ ಸ್ಟಂಪ್ಸ್ ಹೊಡಿತಿದೆ ಅಂದಾಗ ಕೆಲವು ಸಲ ರಿಯಲ್ ಟೈಮಲ್ಲಿ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಡಿಸಿಷನ್ ಮಾಡಬೇಕಾಗಿರೋದು. ಅಂಪೇರ್ ಸರಿಗಿತ್ತು ಅಂದ್ರೆ ಸರಿ, ಇಲ್ಲ ಅಂತಂದ್ರೆ ತಿರ್ಗಾ ಮೇಲ್ಗಡೆ ಡಿ ಆರ್ ಎಸ್ ಸಿಸ್ಟಮ್ ತಗೋತಾರೆ ಹೋಗ್ತಾರೆ. ಬಟ್ ಅದು ಲಿಮಿಟ್ ಮಾಡಿದ್ದಾರೆ. ಯಾಕೆ ಅಂದ್ರೆ ನೀವು ಎವ್ರಿ ಟೈಮ್ ಡಿ ಆರ್ ಎಸ್ ತಗೊಂಡ್ಬಿಟ್ಟಿತ್ತು ಅಂತಿದ್ರೆ ಅದು ಗೇಮ್ ಮುಗಿತಾನೆ ಇರಲಿಲ್ಲ, ಎಲ್ಲರೂ ತಗೋತಾನೆ. ಅದಕ್ಕೆ ನಂಬರ್ ಆಫ್ ರೆಸ್ಟ್ರಿಕ್ಟ್ ಅವರ್ಸ್ ಇದೆಯಲ್ಲ, ಅದು ಟೆಲಿವಿಷನ್ ಟೈಮು ಮಿನಿಟ್ಸ್ ಸೆಕೆಂಡ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಅಷ್ಟು ಟೈಟ್ ಆಗಿರೋಂಥದ್ದು. ಇವನ್ ನಾವು ಕಾಮೆಂಟ್ರಿ ಮಾಡುವಾಗಲೂ ಅಷ್ಟೇ, 10 seconds ಅಂದ್ರೆ 10 seconds ಅಷ್ಟು ಪ್ರೆಷರ್ ಅಲ್ಲಿ ಇರ್ತೀವಿ ನಾವು ಕಾಮೆಂಟ್ರಿ ಮಾಡುವಾಗ. ಇಟ್ಸ್ ನಾಟ್ ಅನ್ ಈಸಿ ಜಾಬ್. ನೀವು ಅನ್ಕೊಂಡಷ್ಟು ಈಸಿ, ನಾನು ಸ್ಕ್ರೀನ್ ನೋಡದೆ ಮಾತಾಡದೆ ಅನ್ನೋದಲ್ಲ. ಅದರಲ್ಲಿ ಒಂದು 5-6 ಜನ ಡೈರೆಕ್ಟರ್ಸ್ ಸಖತ್ ಆಗಿರುತ್ತೆ, ಮಜಾ ಇರುತ್ತೆ, ಚಾಲೆಂಜಿಂಗ್. ಅದೇ ಥರನೇ ಟೆಕ್ನಾಲಜಿ ಕೂಡ ಎಲ್ ಬಿ ಡಬ್ಲ್ಯೂನಲ್ಲಿ ಇರೋದು. ಸೊ ಸ್ಪ್ಲಿಟ್ ಸೆಕೆಂಡಲ್ಲಿ ಡಿಸಿಷನ್ ಬ್ಯಾಟ್ಸ್ಮನ್ ಹೆಂಗೆ ಮಾಡಬೇಕು, ಅಂಪೈರ್ಸ್ ಅದೇ ಮಾಡ್ತಾ ಇರೋದು. ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಸುಲಭ ಅಲ್ಲ. ಬಟ್ ಆದರೂ ಒಂದು 2-3 ಟೆಕ್ನಾಲಜಿ ಟರ್ಮಿನಾಲಜಿನ ಯೂಸ್ ಮಾಡೋಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನಾನು. ಇನ್ನು ಸಾಕಷ್ಟು ಡೌಟ್ಗಳಿರ್ಬೋದು ನಿಮಗೆ ಎಲ್ ಬಿ ಡಬ್ಲ್ಯೂ ಬಗ್ಗೆ. ಬಟ್ ನಾನು ಮುಂದಿನ ಯಾವ್ದಾದ್ರು ಒಂದು ಶೋನಲ್ಲಿ ಯಾರು ಎಕ್ಸ್ಪರ್ಟ್ನ ಕರ್ಕೊಂಬಂದು ಅವ್ರ ಜೊತೆ ಡಿಸ್ಕಷನ್ ಮೂಲಕ ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೀವು ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಬೋದು, ಅಥವಾ ಏನಾದ್ರು ಕ್ವೆಶನ್ಸ್ ಇದ್ರೂ ಖಂಡಿತ ಕೇಳ್ಬೋದು. ಎಲ್ ಬಿ ಡಬ್ಲ್ಯೂ ಆಗಲಿ ಅದು ಅಂಪೈರ್ ಡಿಸಿಷನ್ ಆಗಲಿ ನಮ್ಮ ಫ್ರೆಂಡ್ಸ್ನ ಕರಿತೀನಿ, ಅವ್ರ ಜೊತೆ ಶೋ ಮಾಡ್ತೀನಿ, ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತನಕ ನೋಡೋದಕ್ಕೆ ನಮ್ಮ ಡ್ರೆಸ್ಸಿಂಗ್ ರೂಮ್ ಶೋ ಭಾಳ ಸಂತೋಷ ಆಯಿತು ನನಗೆ. ಹಾಗೆ ನಿಮ್ಮ ಸಜೆಷನ್ಸು ಏನಿದ್ರು ಖಂಡಿತ ಹೇಳಿ. ನೀವು ಏನು ಬೇಕು ಸಬ್ಜೆಕ್ಟು ಮಾತಾಡಬೇಕು ಅಂದ್ರೂ ಕೂಡ ಅದ್ರ ಬಗ್ಗೆ ಬರೀಬೋದು. ಅದನ್ನು ಸೀರಿಯಸ್ ಆಗಿ ತೊಗೊಳ್ತೀನಿ. ನೆಗೆಟಿವ್ ಕ್ರಿಟಿಸಿಸಮ್ನ ತೊಗೊಳೋದು ಬಿಟ್ಬಿಟ್ಟಿದ್ದೀನಿ ನಾನು, ಅದನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯೂಟ್ಯೂಬ್ ಚಾನಲ್ ನಡೆಯುತ್ತೆ ನಮ್ದು, ನಮಗೆ ಅವ್ರದ್ದು ಅವ್ರಿಗೆ. ಧನ್ಯವಾದಗಳು.